السلام عليكم. مساء فيديو جسواتا ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವುದು ಒಂದು ಕುರ್ಆನ್ ಆ್ಯಪ್ನ ಬಗ್ಗೆಯಾಗಿದೆ. ಮಕ್ಕಳಿಗೆ ಅತ್ಯಂತ ಸುಲಭವಾಗಿ ಕುರ್ಆನನ್ನು ಕಂಠಪಾಠ ಮಾಡಲು ಇದು ಅತ್ಯಂತ ಉಪಕಾರಿಯಾದಂತಹ ಒಂದು ಆ್ಯಪ್ ಆಗಿದೆ. ಈ ರಂಜಾನ್ ತಿಂಗಳಲ್ಲಿ ಮಕ್ಕಳಿಗೆ ಅತಿ ಹೆಚ್ಚು ಕುರ್ಆನನ್ನು ಕಂಠಪಾಠ ಮಾಡಬಹುದಾಗಿದೆ. ಅದಕ್ಕಿಂತ ಮೊದಲು ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಮುಂದಿನ ವಿಡಿಯೋ ಒಂದು ಅರೇಬಿಕ್ ಆ್ಯಪ್ನ ಬಗ್ಗೆ ಆಗಿದೆ. ಆದ್ದರಿಂದ ಅದರ ನೋಟಿಫಿಕೇಷನ್ ದೊರೆಯಲು ಸಬ್ಸ್ಕ್ರೈಬ್ ಬಟನ್ನ ಬದಿಯಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆ್ಯಪನ್ನು ಹೇಗೆ ಬಳಸುವುದು ಅಂತ ನೋಡೋಣ. ಮೊದಲು ನೀವು ಪ್ಲೇಸ್ಟೋರ್ಗೆ ಹೋಗಬೇಕು. ನಿಮ್ಮೆಲ್ಲರ ಮೊಬೈಲ್ನಲ್ಲಿ ಇರುವಂತಹ ಪ್ಲೇಸ್ಟೋರ್, ಅದನ್ನು ಓಪನ್ ಮಾಡಿ ಸರ್ಚಿನ ಜಾಗದಲ್ಲಿ ಸ್ಕೂಲ್ ಆಫ್ ಕುರ್ಆನ್ ಅಂತ ಇಲ್ಲಿ ಬಂದಿದೆ ಆಲ್ರೆಡಿ, ಅದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಇಂತಹ ಒಂದು ವಿಂಡೋ ಓಪನ್ ಆಗ್ತದೆ, ಕುರ್ಆನ್ ಸ್ಕೂಲ್ ಆಫ್ ಕುರ್ಆನ್ 2.0 ಅಂತ. ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕು. ನಾನು ಇಲ್ಲಿ ಆಲ್ರೆಡಿ ಅದು ಇನ್ಸ್ಟಾಲ್ ಮಾಡಿದ್ರಿಂದ ಅಲ್ಲಿ ಓಪನ್ ಅಂತ ತೋರಿಸ್ತಾ ಉಂಟು. ನೀವು ಇನ್ಸ್ಟಾಲ್ ಮಾಡದಿದ್ದರೆ ಓಪನ್ ಮಾಡುವಾಗ ಇನ್ಸ್ಟಾಲ್ ಅಂತ ತೋರಿಸ್ತದೆ, ಆಗ ಒತ್ತಿದರೆ ಇನ್ಸ್ಟಾಲ್ ಆಗ್ತದೆ. ಹಾಗೆ ನಾವು ಇದೆ ಬಂದು ಆ ಆ್ಯಪನ್ನು ಓಪನ್ ಮಾಡೋಣ. ಕುರ್ಆನ್ ಆ್ಯಪ್ ಇಂತಹ ಒಂದು ವಿಂಡೋ ಓಪನ್ ಆಗಿ ಬದಿಯಲ್ಲಿ ಎಂಟರ್ ಎಂದಂತಹ ಒಂದು ಬಟನ್ ಗೋಚರಿಸ್ತದೆ. ಅದಕ್ಕೆ ನಾವು ಪ್ರೆಸ್ ಮಾಡಿ ಕುರ್ಆನ್ ಒಳಗೆ ಪ್ರವೇಶಿಸ್ಬೇಕು. ಹೀಗೆ ಒಂದು 30 ಕಾಂಡಗಳ 30 ಜ್ಯೂಸ್ನ ಒಂದೊಂದು ಪಾರ್ಟ್ ಇದರಲ್ಲಿ ಇದೆ. ಒಂದೊಂದು ಪಾರ್ಟ್ನಲ್ಲಿ ಎಷ್ಟೆಷ್ಟು ಸೂರಗಳಿವೆ ಅಷ್ಟೆಷ್ಟು ಸೂರಗಳು ಒಳಗೊಂಡಿದೆ. ಒಂದನೇ ಜುಜುವಿನಲ್ಲಿ ಅಲ್ಫಾತಿಯ ಮತ್ತು ಅಲ್ಬಕರ, ಉದಾಹರಣೆಗೆ ಅಲ್ಫಾತಿಯ ಓಪನ್ ಮಾಡೋಣ. ಓಪನ್ ಮಾಡಿದಾಗ ಇಂತಹ ಒಂದು ವಿಂಡೋ ಓಪನ್ ಆಗ್ತದೆ. ಅದರಲ್ಲಿ ಮಧ್ಯದಲ್ಲಿ ಪ್ಲೇ ಬಟನ್ ಇದೆ. ಆ ಪ್ಲೇ ಬಟನ್ ನೀವು ಒಂದು ವಿಷಯ ಏನಂದರೆ, ನೀವು ಡೌನ್ಲೋಡ್ ಮಾಡಿದ ತಕ್ಷಣ ಇದರಲ್ಲಿ ಸೂರಗಳು ಇರುವುದಿಲ್ಲ, ಆಡಿಯೋಗಳಿರುವುದಿಲ್ಲ, ನಾವು ಡೌನ್ಲೋಡ್ ಮಾಡಿಕೊಳ್ಬೇಕಾಗ್ತದೆ. ಪ್ಲೇ ಬಟನ್ ಒತ್ತಿದಾಗ ಅದು ಹೇಳ್ತದೆ ಈ ಸೂರವನ್ನು ಡೌನ್ಲೋಡ್ ಮಾಡಬೇಕಂತ ಹೇಳಿ. ಹಾಗೆ ಓಕೆ ಕೊಟ್ಟಾಗ ಆ ಸೂರ ಆಡಿಯೋ ಡೌನ್ಲೋಡಾಗಿ ಪ್ಲೇ ಆಗ್ತದೆ. ನಾನು ಉದಾಹರಣೆಗೆ ಇದು ತೋರಿಸ್ತೇನೆ. ಈಗ ಅದು ಪ್ಲೇ ಆಯಿತು. ಒಬ್ಬರು ಕಾರಿ ಓದುವಾಗ ಅದರೊಂದಿಗೆ ನನ್ನ ಒಬ್ಬ ಮಗು ಕೂಡ ಓದ್ತದೆ, ಅದನ್ನು ಪುನರಾವರ್ತನೆ ಮಾಡ್ತದೆ. ಇನ್ನು ನಮಗೆ ಅದು ಪುನರಾವರ್ತನೆ 2 ಬಾರಿ 3 ಬಾರಿ ಈಗ ಆಗಬೇಕಂತಾದರೆ ಈ ಬಲಬದಿಯಲ್ಲಿರುವಂತಹ ಈ 1 ನಂಬರ್ ಉಂಟಲ್ಲ, ಅದನ್ನು ಪ್ರೆಸ್ ಮಾಡಬೇಕು. 1, 2, 3, 4, 5 ಬಾರಿ ನಮಗೆ ಪುನರಾವರ್ತನೆಯಾಗಿ ಅದನ್ನು ಕೇಳಬಹುದು. ಇನ್ನು ನಾವು ಹಿಂದೆ ಹೋಗಬೇಕು ಅಂತಾದರೆ ಇಲ್ಲಿ ಎಡಬದಿಯಲ್ಲಿರುವಂತಹ ಒಂದು ಆರೋ ಮಾರ್ಕ್, ಅದನ್ನು ನಾವು ಪ್ರೆಸ್ ಮಾಡಬೇಕು. ಅದನ್ನು ಪ್ರೆಸ್ ಮಾಡಿ ಹಿಂದೆ ಬಂದು ಬೇರೆ ಒಂದು ಜುಜುವಿಗೆ 30ನೇ ಕಾಂಡದಲ್ಲಿ ಉದಾಹರಣೆಗೆ ಒಂದು ಅಲ್ಲಿ ಕ್ಲಾಸ್ ಸೂರ, ಅದನ್ನು ಓಪನ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿದಾಗ ಈ ಪ್ಲೇ ಬಟನ್ ನೋಡ್ತಿದ್ದಾಗ ಅದು ಕೇಳ್ತದೆ ಕಂಟಿನ್ಯೂ ಡೌನ್ಲೋಡಿಂಗ್ ಆಡಿಯೋ ಟ್ರ್ಯಾಕ್ಸ್ ಅಂತ. ನಾವು ಓಕೆ ಕೊಟ್ಟಾಗ ಅದು ಡೌನ್ಲೋಡ್ನಕ್ಕೆ ಪ್ರಾರಂಭವಾಗಿ ಪ್ಲೇ ಆಗಲಿಕ್ಕೆ ಪ್ರಾರಂಭವಾಗುತ್ತದೆ. ಅದು ಪ್ಲೇ ಆಗುವಾಗ ಆಯತ್ತು ಕೆಂಪು ಬಣ್ಣದಲ್ಲಿ ಇರುತ್ತದೆ. ಅತ್ಯಂತ ಉಪಕಾರಿಯಾದಂತಹ ಒಂದು ಆ್ಯಪ್ ಆಗಿದೆ.
ಇದು ಮಕ್ಕಳಿಗೆ ಅತ್ಯಂತ ವೇಗವಾಗಿ ಕುರಾನನ್ನು ಕಂಠಪಾಠ ಮಾಡಲು ಸಾಧ್ಯವಿದೆ. ಆದ್ದರಿಂದ ತಾವು ಎಲ್ಲರೂ ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿಕೊಳ್ಳುತ್ತೇನೆ. ನಮ್ಮೆಲ್ಲರ ಮೇಲೆ ಆ ದೇವನ ಕರುಣೆ ಇದೆ. ಅಸ್ಸಲಾಮು ಅಲೈಕುಂ.